ನನಗೆ ಅನಿವಾರ್ಯ ಗೊತ್ತಿಲ್ಲ ರಾಜ್ಯ ನಾಯಕರು ಕರೆದ್ರು ಅಂತ ಹೋದಾಗ ಆಘಾತ ಆಯ್ತು ಏನಂದ್ರೆ ಹೆಬ್ಬಾಳದಲ್ಲಿ ಸೋದಂತ ವೈಯ ನಾಯನ್ ಸ್ವಾಮಿ ಇನ್ನು ಕೇವಲ 3-4 ದಿನ ಆಗಿರಲಿಲ್ಲ ಎಲೆಕ್ಷನ್ ಆಗಿ ಆತನ ಮನೆ ಕೂತ್ಕೊಳ್ಳಕ್ಕೆ ಆಗಲಿಲ್ಲ ಒಂದು ಕೂಟವನ್ನ ರಚನೆ ಮಾಡಿದ ಅದಕ್ಕೆ ಪ್ರಮುಖ ರುವಾರಿಗಳು ಸುರೇಶ್ ಗೌಡರಿಂದ ಹಿಡಿದು ತಿಪ್ಪಾರೆಡ್ಡಿ ಸುರೇಶ್ ಅಮ್ಮತ್ತೆ ನಮ್ಮ ಸದಾನಂದ ಗೌಡರು ಶೋಭಾ ಕರಂದ್ಲಾಜ್ ಅವರು ಇವರದೊಂದು ಕೂಟ ರಚನೆ ಮಾಡ್ಕೊಂಡು ಯಡಿಯೂರಪ್ಪ ಅವರಿಗೆ ಪ್ರೆಸರ್ ಹಾಕಿ ನನ್ನ ಟಿಕೆಟ್ ಇನ್ಕ್ಲೂಡಿಂಗ್ ಜಿಎಸ್ ಬಸವರಾಜ್ ಅವರು ಕೂಡ ಕೈ ಜೋಡಿಸಿದ್ದಾರೆ ಇವರೆಲ್ಲರೂ ಸೇರ್ಕೊಂಡು ನನಗೆ ಟಿಕೆಟ್ ಅನ್ನು ತಪ್ಪಿಸಿದ್ರು ಅವತ್ತು ಮಾತು ಕೊಟ್ಟರು ಯಡಿಯೂರಪ್ಪ ಅವರು ಮುಂದಿನ ಮತ್ತೊಮ್ಮೆ ನಾನು ಮುಖ್ಯಮಂತ್ರಿ ಆಗ್ತಾನೆ ಯಾವುದಾದರೂ ನಿಗಮ ಮಂಡಳಿಗೆ ನಿನ್ನ ಅಧ್ಯಕ್ಷನ ಮಾಡ್ತಾನೆ ಮತ್ತೆ ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಟಿಕೆಟ್ ಕೊಡ್ತಾನೆ ನನ್ನನ್ನು ನಂಬು ನನ್ನ ಮೇಲೆ ನಂಬಿಕೆ ಇಡು ಯಾವುದೇ ಕಾರಣಕ್ಕೂ ನೀನು ಮತ್ತೆ ನಾಮಿನೇಷನ್ ಫೈಲ್ ಮಾಡ್ಕೊಡೋದು ಅಂತ ಹೇಳಿ ನಂಬಿಸಿ ನನಗೆ ದ್ರೋಹ ಮಾಡಿದ್ದಾರೆ ಸೊ ಇಷ್ಟಾದರೂ ಕೂಡ ಸಹಿಸಿಕೊಂಡು ನಾನು ಸುಮ್ಮನೆ ಇದ್ದೆ ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಬಂದಾಗ ನನಗೆ ಕೈ ಹಿಡಿತಾರೆ ಅಂತ ನಾನು 3-4 ಬಾರಿ ಯಡಿಯೂರಪ್ಪರನ್ನ ಭೇಟಿ ಮಾಡಿದೆ ರಾಜ್ಯ ನಾಯಕರು ಎಲ್ಲರನ್ನೂ ಭೇಟಿ ಮಾಡಿದ್ದಾರೆ ಜಗದೀಶ್ ಶೆಟ್ಟರ್ ಇರಬಹುದು ಅಥವಾ ಈಶ್ವರಪ್ಪ ಇರಬಹುದು ಸದಾನಂದ ಗೌಡರು ಎಲ್ಲರನ್ನೂ ಭೇಟಿ ಮಾಡಿದ್ದಾರೆ ಅಶೋಕರು ಎಲ್ಲರೂ ಕೂಡ ಹೇಳಿದ್ರು ಇಲ್ಲ ನಿಮಗೆ ಅನ್ಯಾಯ ಆಗಿದೆ ಈ ಬಾರಿ ನಿಮಗೆ ಟಿಕೆಟ್ ಕೊಡಬೇಕು ನಮ್ಮ ಪಕ್ಷ ಇನ್ಕ್ಲೂಡಿಂಗ್ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ನಾನು ಭೇಟಿ ಆದಾಗ ಮಾತನಾಡಿದ್ದಾರೆ ಆದರೆ ಎಲ್ಲರೂ ಕೂಡ ಕೊನೆಯ ಮೂಮೆಂಟ್ ಅಲ್ಲಿ ನನ್ನ ಟಿಕೆಟ್ ತಪ್ಪಿಸಿದ್ರು ಸೊ ಒಂದೊಂದು ನಾನು ಅವಾಗ ಅನಿವಾರ್ಯವಾಗಿ ತಮ್ಮ ಮೀಡಿಯಾದಲ್ಲಿ ನೋಡಿದಿರಾ ನಾನು ರೆಬೆಲ್ ಕ್ಯಾಂಡಿಡೇಟ್ ಆದೆ ಸೋಲು ಗೆಲುವು ಸೆಕೆಂಡರಿ ಆದರೆ ನನ್ನ ಸ್ವಾಭಿಮಾನದ ಪ್ರಶ್ನೆ ಬಂದಾಗ ನಾನು ಅನಿವಾರ್ಯವಾಗಿ ನಾನು ಜನಗಳ ಮುಂದೆ ಹೋದೆ ಸೊ ಇದಾದ ಮೇಲೆ ತುಂಬಾ ನಾನು ಇತ್ತೀಚೆಗೆ ನನಗೆ ಪ್ರೆಸರ್ ಪಾರ್ಟಿಯಿಂದ ಸಸ್ಪೆಂಡ್ ಮಾಡಿದ್ರು ಆ ಒಂದು ರೆಬೆಲ್ ಕ್ಯಾಂಡಿಡೇಟ್ ಆದರೆ ನಂತರ ನಾನು ಸೊ 4 ವರ್ಷ ಸೈಲೆಂಟ್ ಆಗಿದಂತ ಲೀಡರ್ಗಳು ಈಗ ಒಂದು ವರ್ಷದಿಂದ ಈಚೆಗೆ ನನ್ನ ಕಡೆ ಬರಕ ಶುರುವಾದ ಎಲೆಕ್ಷನ್ ಹತ್ರ ಬರ್ತಾ ಇದೆ ಸೊ ಇನ್ಕ್ಲೂಡಿಂಗ್ ಲೋಕಲ್ ಎಂಎಲ್ಎ ಅವರು ನಾನು ಬಂದು ಭೇಟಿ ಮಾಡಿದ್ರು ಹುಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರು ನಾನು ಹೇಳಿದೆ ಆಗಿರತಕ್ಕಂತ ಅನ್ಯಾಯ ಯಾರೂ ಸರಿಪಡಿಸೋದಕ್ಕೆ ಸಾಧ್ಯ ಇಲ್ಲ ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಪರವಾಗಿಲಿ ನಿಮ್ಮ ಪಕ್ಷದ ಪರವಾಗಿ ನಾನು ಬರೋದಿಲ್ಲ ಯಾವುದೇ ಕಾರಣಕ್ಕೂ ನಾನು ಬಿಜೆಪಿ ನಲ್ಲಿ ಇರೋದಿಲ್ಲ ಅಂತ ಕಡಕ್ಕಾಗಿ ನಾನು ಉತ್ತರ ಹೇಳಿ ಕಳಿಸ್ತೆ